ಇಲ್ಲ ನಮ್ಮ ಬಲರಾಮ್ ಅಂತ ಹೇಳಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮತ್ತೆ ಕೋಆಪರೇಟಿವ್ ಫೀಲ್ಡ್ ನಲ್ಲಿ ಗುರುತಿಸಿಕೊಂಡಿದ್ದವರು ಕೆಲಸ ಮಾಡ್ಕೊಂಡು ಬಂದಿದ್ದವರು ಅವರು ಬೆಂಗಳೂರಿನಲ್ಲಿ ನಿಧನರಾದರು ಅವರ ಇವತ್ತು ಡೆಡ್ ಬಾಡಿನ ಅವರು ಊರು ತಕೊಂಡು ಬಂದಿದ್ದಾರೆ ಆ ಕ್ರಿಮೇಷನ್ ಅಲ್ಲಿ ಭಾಗವಹಿಸಲಿಕ್ಕೋಸ್ಕರ ಬಂದಿದ್ದೀನಿ ಪಾಪ ಎಲೆಕ್ಷನ್ ಅಲ್ಲಿ ಇತ್ತೀಚೆಗೆ ಸೋತ್ಬಿಟ್ಟಿದ್ರು ಮಿಲ್ಕ್ ಯೂನಿಯನ್ ಎಲೆಕ್ಷನ್ ಅಲ್ಲಿ ಇತ್ತೀಚೆಗೆ ಸೋತಿದ್ರು ಸ್ವಲ್ಪ ಬೇಸರ ಮಾಡ್ಕೊಂಡಿದ್ರು ಬಟ್ ನಾನು ಅವತ್ತು ರಿಸಲ್ಟ್ ಬಂದಿನ ಮಾತಾಡಿದಾಗ ಏನು ಬೇಸರ ಏನು ಆತರ ಬೇಸರ ಏನು ವ್ಯಕ್ತ ಮಾಡಲಿಲ್ಲ ನಾನು ನಿನ್ನೆ ಬೆಳಗ್ಗೆ ಗೊತ್ತಾಯ್ತು ಆಸ್ಪತ್ರೆ ಹೋಟೆಲ್ ನಲ್ಲಿ ಇದ್ದಾನೆ ಅಂತ ಆಮೇಲೆ ನಾನು ಆಸ್ಪತ್ರೆಗೆ ಹೋಗಿದ್ದೆ ಆಸ್ಪತ್ರೆಯಲ್ಲಿ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅಂತ ಹೇಳಿದ್ರು ಇವತ್ತು ಸತ್ಯ ಹೋಗ್ಬಿಟ್ಟಿದ್ದಾನೆ ಹೌದು 73 ನಮ್ಮ ಜೊತೆಲಿ ರಾಜಕಾರಣ ಮಾಡ್ಕೊಂಡ್ಬಂದಿದ್ರು ನಾನು ಜನತಾ ಪಾರ್ಟಿಲಿ ಇದ್ದಾಗ ಜನತಾ ದಳದಲ್ಲಿ ಇದ್ದಾಗ ಆಮೇಲೆ ಕಾಂಗ್ರೆಸ್ ಬಂದ ಮೇಲೆ ನಮ್ಮ ಜೊತೆಲೆ ರಾಜಕಾರಣ ಮಾಡ್ಕೊಂಡ್ಬಂದಿದ್ದವು ಯಾವಾಗಲೂ ಸೋತಿರ್ಲಿಲ್ಲ ಅವನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲೂ ಸೋತಿರ್ಲಿಲ್ಲ ಯಾವುದೇ ಕೋಆಪರೇಟಿವ್ ಚುನಾವಣೆಗಳಲ್ಲೂ ಕೂಡ ಸೋತಿರ್ಲಿಲ್ಲ ಬಹುಶಃ ಅದು ಬೇಸರ ಆಗಿರಬೇಕು ಅನ್ನೋ ಕಾಣಿಸುತ್ತೆ ಅವನಿಗೆ ಸೋತ್ನಲ್ಲ ಅವನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸದಲ್ಲಿದ್ದ ಅವನು ಸೋತದು ಬಹುಶಃ ಅವನಿಗೆ ಬಹಳ ವೇದನೆ ಮಾಡಿರಬೇಕು ಯಡಿಯೂರಪ್ಪ ಸೋಲ್ತೀವಿ ಅಂತ ಹೇಳಕ್ಕಾದ್ದೇನ್ರಿ ಗೆಲ್ತೀವಿ ಅಂತ ಹೇಳ್ಬೇಕು ಈಗ ನಾನು ಸೋಲ್ತೀವಿ ಅಂತ ಹೇಳಕ್ಕಾದ್ದ ಚುನಾವಣೆ ನಿಂತಾಗ ಗೆಲ್ಲಬೇಕು ಅಂತಲೇ ನಿಲ್ಲದು ಎಲ್ಲರೂ ಜನ ಆಶೀರ್ವಾದ ಏನ್ ಮಾಡ್ತಾರೆ ನೋಡೋಣ ಏನ್ ಯಡಿಯೂರಪ್ಪ ಜೇಬ್ನಲ್ಲಿದ್ದಾವ ಓಟ್ಗಳು ಜನ ಏನ್ ತೀರ್ಮಾನ ಮಾಡ್ತಾರೆ 17ನೇ ತಾರೀಕು ಎಲೆಕ್ಷನ್ 17ಕ್ಕೆಲ್ಲ ಇರೋದು ಅವತ್ತೇನ್ ತೀರ್ಮಾನ ಮಾಡ್ತಾರೆ ನೋಡೋಣ ಬೆಳಗಾಂ ಟಿಕೆಟ್ ನಾವು ಸತೀಶ್ ಜಾರಕಿಹೊಳಿಗೆ ಶಿಫಾರಸ್ ಮಾಡಿ ಕಳಿಸಿದೀವಿ ಮೋಸ್ಟ್ ಲೈಕ್ಲಿ ಅವ್ರ ಹೆಸರೇ ಕ್ಲಿಯರ್ ಮಾಡಬಹುದು ಸಿದ್ಧತೆ ಚೆನ್ನಾಗಿದೆ ಮಾಡ್ಕೊಂಡಿದೀವಿ ಈಗಾಗಲೇ ಒಂದು ಪ್ರತಾಪ್ ಗೌಡ ಪಾಟೀಲ್ ನಮ್ಮ ಪಕ್ಷ ಬಿಟ್ಟು ಹೋದವನು ಅವನಿಗೆ ಇಮೇಜ್ ಇಲ್ಲ ಬಿಜೆಪಿಯಿಂದ ನಮ್ಮ ಪಾರ್ಟಿ ಬಂದಿದ್ದ ಮತ್ತೆ ಬಿಜೆಪಿಯಿಂದ ಅಲ್ಲಿಗೆ ಹೋಗಿದ್ದಾನೆ ಪಕ್ಷಾಂತರ ಆಗಿದ್ದಾನೆ ಆಪರೇಷನ್ ಕಮಲಕ್ಕೆ ಒಳಗಾದವರು ಇವರು ಆ ಕ್ಷೇತ್ರದಲ್ಲಿ ಜನ ಪ್ರತಾಪ್ ಗೌಡರ ಮೇಲೆ ಬೇಸರದಿಂದ ಇದ್ದಾರೆ ಇಮೇಜ್ ಇಲ್ಲ ಮತ್ತೆ ಸರ್ಕಾರದ ಆಂಟಿ ಇನ್ಕಂಬೆನ್ಸಿ ಜಾಸ್ತಿ ಆಗಿದೆ ಈಗ ಸರ್ಕಾರ ಇವತ್ತು ಜನ ವಿರೋಧಿಯಾಗಿ ನಡ್ಕೋತಾ ಇದೆ ಭ್ರಷ್ಟ ಸರ್ಕಾರ ಅಭಿವೃದ್ಧಿ ಏನು ನಡೀತಾ ಇಲ್ಲ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ಟಿದೆ ದೇರ್ ಆರ್ ಸೋ ಮೆನಿ ಇಶ್ಯೂಸ್ ಜನಗಳಿಗೆ ಇವತ್ತು ಈ ಸರ್ಕಾರದಿಂದ ಏನೇನು ಕೂಡ ಆಗಿಲ್ಲ ಜನ ಇವತ್ತು ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ ಕರೋನಾ ವಿಚಾರಕ್ಕೆ ಬರೋದಾದ್ರೆ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಚಾರ ಅದಕ್ಕೆಲ್ಲ ಕರೋನಾ ಗೈಡ್ ಲೈನ್ ಅಪ್ಲೈ ಆಗಲ್ಲ ಅಂತ ಯಡಿಯೂರಪ್ಪನವರು ಹೇಳ್ತಿದ್ರು ಗೈಡ್ ಲೈನ್ ಎಲ್ಲಕ್ಕೂ ಅಪ್ಲೈ ಆಗುತ್ತೆ ಬಟ್ ಇವತ್ತು ಮಸ್ಕಿಗೆ ಹೋಗಿದ್ದಾರೆ ಅಲ್ಲಿ ಪಬ್ಲಿಕ್ ಭಾಷಣ ಮಾಡಬೇಕಲ್ಲ ನಾವು ಹಿಂದೆ ಒಂದು ಪಬ್ಲಿಕ್ ಭಾಷಣ ಮಾಡ್ಬಿಟ್ಟು ಬಂದಿದ್ದೋ ಒಂದು 15,000 ಜನ ಸೇರಿದ್ರು ಅದಕ್ಕಿಂತ ಜಾಸ್ತಿ ಜನ ಸೇರಿಸಿ ಪಬ್ಲಿಕ್ ಭಾಷಣ ಮಾಡಬೇಕು ಅನ್ನೋದು ಅವರದು ಇಚ್ಛೆ ಅದಕ್ಕೋಸ್ಕರವಾಗಿ ಅದಕ್ಕೆ ಅಪ್ಲೈ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ಜನ ನಾಯಕರುಗಳು ಮಾತಾಡ್ತಾರೆ ಆದ್ರೆ ಜಾತಿ ಗಣತಿ ಬಗ್ಗೆ ಅದನ್ನ ಪ್ರಕಟಣೆ ಮಾಡಕ್ ಮುಂದಾಗ್ತಾ ಇಲ್ಲ ಯಾಕೆ ಅಂತ ಯಾರು ಮಾತಾಡ್ತಾ ಇರೋದು ಅದಕ್ಕೆ ಬೇರೆ ಬೇರೆ ಅದು ಮಾಡ್ಬೇಕಾಗಿರೋದು ಯಾರಪ್ಪ ಸರ್ಕಾರ ಅದನ್ನ ತಗಬೇಕು ಅಲ್ವಾ ಸರ್ಕಾರದವ್ರು ತಕೊಳ್ದೇನೆ ನಾವು ಮೀಸಲಾತಿ ಕೊಡ್ತೀವಿ ಅಂದ್ರೆ ಅರ್ಥ ಇದೆಯಾ ಅದಕ್ಕೆ ನಿಮ್ ಪೀರಿಯಡ್ ಅಲ್ಲಿ ಆಗಿತ್ತು ಸರ್ ಜಾತಿ ಜನಗಳಿಗೆ ನನ್ನ ಪೀರಿಯಡ್ ನಲ್ಲಿ ನಾವು ಮಾಡಿಸ್ತೋ ನಾನಿದ್ದಾಗ ಅದು ಫೈನಲ್ ಆಗಿರಲಿಲ್ಲ ನಾನು ಅಧಿಕಾರ ಕಳ್ಕೊಂಡ ಮೇಲೆ ಫೈನಲ್ ಆಯಿತು ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿರುವಾಗ ಅದಾಯಿತು ಕುಮಾರಸ್ವಾಮಿನೂ ತಗೊಳ್ಳಲಿಲ್ಲ
ಯಡಿಯೂರಪ್ಪನೂ ತಗೊಂಡಿಲ್ಲ ಎರಡು ವರ್ಷದಿಂದ. ನಾನು ಒತ್ತಾಯ ಮಾಡ್ತೀನಿ, ಕೂಡಲೇ ಆ ವರದಿಯನ್ನು ತಗೋಬೇಕು, ಅದನ್ನು ಪಬ್ಲಿಷ್ ಮಾಡಬೇಕು. ಗೊತ್ತಿಲ್ಲ ನನಗೆ ಯಾಕೆ ಹಿಂದೇಟು ಹಾಕ್ತಾರೆ, ಹಿಂದೇಟು ಹಾಕಬೇಕಾದಂಥ ಕಾರಣ ಇಲ್ಲ, ಯಾಕೆ ಹಾಕ್ತಾ ಇದ್ದಾರೋ ಗೊತ್ತಿಲ್ಲ. ಈಗ ಇವನು ಜೆ ಡಿ ಎಸ್ ಅಧ್ಯಕ್ಷನಾಗಿದ್ದ ಅವನು ಬಿಜೆಪಿ ಹೋದ್ಮೇಲೆ ಏನು ಅಡ್ಜಸ್ಟ್ಮೆಂಟ್ ಅದಕ್ಕಂತ ಕರೆಯೋದು ಅದನ್ನ? ಈಗೆಲ್ಲ ಉತ್ತರ ಇದೆಯೇನ್ರಿ ಇವರು, ಇವ್ರಿಗೆ ಯಾವ ನೈತಿಕತೆ ಇದೆ ಮಾತಾಡಕ್ಕೆ, ಅಡ್ಜಸ್ಟ್ಮೆಂಟ್ ಬಗ್ಗೆ ಮಾತಾಡಕ್ಕೆ? ಏ ನಾನು ಹೇಳದ್ ಕೇಳಪ್ಪ, ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ದಿ ಜೆ ಡಿ ಎಸ್ ಪಾರ್ಟಿ, ಈ ಡಿಫೆಕ್ಟೆಡ್ ಟು ಬಿಜೆಪಿ ಅಲ್ವಾ, ಮತ್ತು ಅವ್ರಿಗೆ ಯಾವ ನೈಟಿಕ್ ಹಾಕಿದಿರಿ ಅಡ್ಜಸ್ಟ್ಮೆಂಟ್ ಬಗ್ಗೆ ಮಾತಾಡಕ್ಕೆ? ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.